ಮನಸ್ಸಿನಲ್ಲಿ ನಾವು ಆವತ್ತು ಇದ್ರಿ, ಇವತ್ತು ಇದ್ದೀರಿ, ನಾವು ಸಾಯೋವರೆಗೂ ನಮ್ಮ ರವಿ ಅಣ್ಣವ್ರ ಮನಸ್ಸಿನಲ್ಲಿ ನಾವು ಇರ್ತೀರಿ. ಅದು ನಮಗೂ ಅಷ್ಟೇ ವಿಶ್ವಾಸ ಇದೆ, ನಮ್ಮೆಲ್ಲ ನಮ್ಮ ರವಿಣ್ಣನಿಗೂ ನಮ್ಮ ನಾಯಕರಿಗೂ ಅಷ್ಟೇ ವಿಶ್ವಾಸ ಇದೆ ಸರ್. ನಿನ್ನೆ JDS ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷ ಸೇರ್ಪಡೆ, ಇಂದು ತಮ್ಮ ತಪ್ಪು ಅರಿವಾಗಿ ಮತ್ತೆ JDS ಮಾತೃ ಪಕ್ಷಕ್ಕೆ ವಾಪಸ್ಸಾದ CM ಇನಾಯತ್. ನಿನ್ನೆ ರಾತ್ರಿ 30 ವರ್ಷಗಳಿಂದ JDS ಪಕ್ಷದಲ್ಲಿ ದುಡಿದು ಇದೇ ಪಕ್ಷದಲ್ಲಿ ಇದ್ದವರು ಸಡನ್ ಆಗಿ ನೀವು ಕಾಂಗ್ರೆಸ್ ಜೊತೆ ರಾತ್ರಿ ಟೈಮಲ್ಲಿ, ನಾವು ಒಂದು ಸಾಮಾಜಿಕ ಜಾಲತಾಣದಲ್ಲಿ ನೀವು ವಿಡಿಯೋ ನೋಡಿದ್ರೆ ಅಲ್ಲಿ ನೀವು ನನಗೆ ಇಲ್ಲಿ ಕಷ್ಟ ಆಗಿ ನನಗೆ ನೋವು ತಿಂದಿದ್ದೀನಿ, ಅದಕ್ಕೆ ನಾನು ಪಕ್ಷ ತೊರೆದಿದ್ದೀನಿ ಅಂತ ಇದ್ದೀನಿ. ಮತ್ತೆ ನೀವು ಒಂದು ದಿವಸ ಗ್ಯಾಪಲ್ಲಿ ಮತ್ತೆ ವಾಪಸ್ ಬಂದಿದ್ದೀರಿ. ಈಗ ಏನು ಸರ್ ಏನಾಗಿದೆ, ಯಾಕೆ ಹೋದ್ರಿ JDS ಅನ್ನು ನೀವು ತೊರೆದು ಕಾಂಗ್ರೆಸ್ಗೆ ಯಾಕೆ ಹೋದ್ರೆ, ಮತ್ತೆ ಯಾಕೆ ಬಂದ್ರು ಸರ್? ಈ ಪಕ್ಷ ನಮಗೆ ನಮ್ಮ ತಾಯಿ ಥರ, ಈ ಪಕ್ಷ ಕುಟುಂಬ ಅಂದರೆ ಒಂದು ಸಣ್ಣ ಸಣ್ಣ ಮಾತುಗಳು ಆಗ್ತದೆ, ಆ ಮಾತಿಂದ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಎಲ್ಲೋ ಒಂದು ಕಡೆ ಸ್ವಲ್ಪ ದಾರಿ ತಪ್ಪು ಮಾಡಿಬಿಟ್ರಿ. ಆಮೇಲೆ ಗೊತ್ತಾಯಿತು ನಾವು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀರ ಅಂತ, ಮತ್ತೆ ನಮ್ಮ ಮನೆಗೆ ನಾವು ವಾಪಸ್ ಹೋಗಿದ್ದೀರಿ ಸರ್. ಸಾಯೋವರೆಗೂ ನಾನು JDS ಪಕ್ಷ ಬಿಟ್ಟು ಹೋಗಲ್ಲ. ಮನೆ ಅಂದರೆ ಸಣ್ಣ ಪುಟ್ಟ ತಪ್ಪು ಆಗುತ್ತೆ, ಅದನ್ನು ಸರಿಪಡಿಸಿಕೊಂಡು ನಮ್ಮ ನಾಯಕ ರವಿ ಅಣ್ಣನ ಜೊತೆ ನಿಲ್ಲುತ್ತೇನೆ. ನಮ್ಮ ವಾರ್ಡಿನಲ್ಲಿ ಈ ಸಲ JDS ಪಕ್ಷಕ್ಕೆ ಬಹುಮತ ಬರುವ ರೀತಿ ಕೆಲಸ ಮಾಡುತ್ತೇನೆ ಎಂದು ನಗರದ 12ನೇ ವಾರ್ಡಿನ CM ಇನಾಯತ್ ಬಾಬು ತಿಳಿಸಿದರು. ನಮ್ಮ ರವಿ ಅಣ್ಣನ ಗೆಲ್ಲಿಸಬೇಕು, ಅವರು 101% ಏನು 1000% ಅವ್ರು ಗೆಲ್ಲೋದು ಗ್ಯಾರಂಟಿ, ಆದರೆ ತುಂಬ ಲೀಡಿಂದ ಗೆಲ್ಲಿಸಬೇಕಂತ ನಮಗೊಂದು ಆಸೆ. ನಗರದ JDS ಕಚೇರಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾನು JDS ಪಕ್ಷದಲ್ಲಿ ಸುಮಾರು 30 ವರ್ಷಗಳಿಂದ ಪಕ್ಷನಿಷ್ಠೆ ಕೆಲಸ ಮಾಡಿಕೊಂಡು ಬಂದಿದ್ದೇನೆ, ನನಗೆ ಎಲ್ಲೋ ಒಂದು ಕಡೆ ನನ್ನನ್ನು ಕಡೆಗಣಿಸಿದ್ದಾರೆ ಎಂಬಂತಾಯಿತು. ಅದಕ್ಕೆ ಬೇಸರಗೊಂಡು ನಾನು ನಿನ್ನೆ ರಾತ್ರಿ JDS ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೆ. ನನ್ನ ಸ್ನೇಹಿತರು ಮತ್ತು ಹಿತೈಷಿಗಳು, ನಿನ್ನ ನಿರ್ಧಾರ ತಪ್ಪಿದೆ, ನೀನು ಮನಸ್ಸು ಬದಲಾಯಿಸಿಕೊಂಡು ಮತ್ತೆ JDS ಪಕ್ಷದಲ್ಲಿ ಇರಬೇಕು ಎಂದು ತಿಳಿಸಿದರು. ನಾನು ಸಹ ಆತ್ಮವಿಮರ್ಶೆ ಮಾಡಿಕೊಂಡೆ, ನನ್ನ ತಪ್ಪು ಮನವರಿಕೆ ಆಗಿದೆ, ನಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ತಪ್ಪು ಆಗುವುದು ಸಹಜ, ಆದ್ದರಿಂದ ಕುಪಿತಗೊಳ್ಳಬಾರದು ಎಂದು ನಾನು ಮತ್ತೆ ನನ್ನ ಮಾತೃಪಕ್ಷ ನಮ್ಮ ಮನೆಗೆ ವಾಪಸ್ ಬಂದಿದ್ದೇನೆ, ಇನ್ನು ನಾನು ಸಾಯುವ ತನಕ JDS ಪಕ್ಷ ಬಿಟ್ಟು ಹೋಗುವುದಿಲ್ಲ ಎಂದು ತಿಳಿಸಿದರು. ಈ ಪಕ್ಷ ನಮಗೆ ನಮ್ಮ ತಾಯಿ ಥರ, ಈ ಪಕ್ಷ ಕುಟುಂಬ ಅಂದರೆ ಒಂದು ಸಣ್ಣ ಸಣ್ಣ ಮಾತುಗಳು ಆಗ್ತದೆ, ಆ ಮಾತಿಂದ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಎಲ್ಲೋ ಒಂದು ಕಡೆ ಸ್ವಲ್ಪ ದಾರಿ ತಪ್ಪು ಮಾಡಿಬಿಟ್ರಿ. ಆಮೇಲೆ ಗೊತ್ತಾಯಿತು ನಾವು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀರ ಅಂತ, ಮತ್ತೆ ನಮ್ಮ ಮನೆಗೆ ನಾವು ವಾಪಸ್ ಹೋಗಿದ್ದೀರಿ ಸರ್. ಎಂಥದ್ದು ಇಲ್ಲ ಸರ್, ನಾವು ಎಂಥದ್ದು ಒಂದು ಡಿಮ್ಯಾಂಡ್ ಎಲ್ಲೂ ಇಕ್ಕಿಲ್ಲ, ಎಂಥದ್ದು ನಮ್ದು ಏನು ಡಿಮ್ಯಾಂಡು ಏನೂ ಇಲ್ಲ ಸರ್. ಈಗ ಗೆಲ್ಲುತ್ತೆ ಅನ್ನೋ ಒಂದು ವಿಶ್ವಾಸದಿಂದ ಕ್ಷೇತ್ರದಾದಂತಹ ಜನಸಾಗರವೇ ಅರ್ಥ ಬರ್ತಾ ಇದೆ. JDS ಅಭ್ಯರ್ಥಿ BN ರವಿಕುಮಾರ್ ಮಾತನಾಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಇರುವ ಸ್ವಾಭಿಮಾನ ಮತದಾರರು ಇಂದು ತಮ್ಮ ಸ್ವಾಭಿಮಾನಕ್ಕಾಗಿ ಕಾಂಗ್ರೆಸ್ ಪಕ್ಷವನ್ನು ತೊರೆದು JDS ಪಕ್ಷಕ್ಕೆ ಸೇರ್ಪಡೆ ಆಗುತ್ತಿದ್ದಾರೆ. ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಿಷ್ಠಾವಂತ JDS ಕಾರ್ಯಕರ್ತ ಒಬ್ಬ ಸಹ ಪಕ್ಷ ಬಿಟ್ಟು ಹೋಗುವುದಿಲ್ಲ. ನಮ್ಮ ಪಕ್ಷಕ್ಕೆ ಕಾಂಗ್ರೆಸ್ ಮತ್ತು BJP ಪಕ್ಷದಿಂದ ಸೇರ್ಪಡೆಗಳ ಅಂಕಿಅಂಶಗಳು ನೀಡಿದರೆ ಎಲ್ಲ ಮಾಧ್ಯಮದವರು ಕ್ಯೂ ನಿಲ್ಲಬೇಕಾಗುತ್ತದೆ. ನಾವು ಸೇರ್ಪಡೆಗಳ ಜಾಹೀರಾತು ಯಾರಿಗೂ ಸಹ ಕೊಡುತ್ತಿಲ್ಲ, ಇದು ಪ್ರತಿಪಕ್ಷದವರ ಕುತಂತ್ರ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಉಜ್ಗೂರು ರಾಮಣ್ಣ, JDS ಮುಖಂಡ SM ರಮೇಶ್, ನಂದಕಿಶನ್, ರಾಘವೇಂದ್ರ, ನಗರಸಭೆ ಸದಸ್ಯ ನವೀನ್ ಕುಮಾರ್, ಬಾಬು, ಇನ್ನೂ ಹಲವಾರು JDS ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಗೊರಮಡಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಒಂದು ರಾಜಕಾರಣ, ಇಡೀ ಕ್ಷೇತ್ರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಸ್ವಾಭಿಮಾನ ಮುಖಂಡರು ಮತ್ತು ಸ್ವಾಭಿಮಾನ ಮತದಾರರು ಇವತ್ತು ಪಕ್ಷಾತೀತವಾಗಿ ಪ್ರತಿ ದಿವಸ, ಈಗ ನಾವು ಅದು ಅಂಕಿಅಂಶಗಳು ಕೊಡೋಕ್ಕಾಗಲ್ಲ, ಇಡೀ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಸೇರ್ಪಡೆ ಭವಿಷ್ಯ ಈ ರಾಜ್ಯದಲ್ಲಿ ಯಾವ ಕ್ಷೇತ್ರದಲ್ಲೂ ಈ ಮಟ್ಟಕ್ಕೆ ಸೇರ್ಪಡೆಗಳಾಗಿಲ್ಲ. ಇಡೀ ರಾಜ್ಯದಲ್ಲಿ ಏನಾದರೂ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು JDS ಪಕ್ಷಕ್ಕೆ ಸೇರ್ತಕ್ಕಂಥ ಮೊದಲನೇ ಕ್ಷೇತ್ರ ಯಾವಾದರೂ ಅದು ಇದ್ದರೆ ಅದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ. ಇವತ್ತು ಇಲ್ಲಿ ನಮ್ಮ ಬಾಬಣ್ಣವರು, ನಮ್ಮ ಇನಾಯತ್ ಅವರು, ಅವ್ರ ತಮ್ಮ, ಇವರು 3 ಜನ ನಮ್ಮ ಕುಟುಂಬದವ್ರು ಇದ್ದಂಗೆ, ಅವರು ಕಷ್ಟ ಕಾಲದಲ್ಲಿ ನನ್ನ ಜೊತೆಯಲ್ಲಿದ್ದವರು. 2018 ನಾನು ಸೋತಾಗ ನನ್ನ ಜೊತೆಯಲ್ಲಿದ್ದಂಥವ್ರು, ಹಿಂದೆ ನಗರಸಭೆಯಲ್ಲಿ JDS ಪಕ್ಷದ ನಗರಸಭೆ ಬಿ ಫಾರಂ ಸಹ ಅವ್ರು ಕೊಟ್ಟಿದ್ದೆ 15ನೇ ವಾರ್ಡಲ್ಲಿ, ಅಲ್ಲಿ ಒಂದು ಕುತಂತ್ರದಿಂದ ಅವ್ರು ಸೋತರು. ಇವರು ನಿಜವಾಗ್ಲೂ ಪಕ್ಷದ ಮೇಲೆ ಇಲ್ಲ ಪಕ್ಷದಲ್ಲಿರೋ ಮುಖಂಡರ ಮೇಲೆ ಬೇಜಾರಾಗಿ ಕಾಂಗ್ರೆಸ್ ಸೇರ್ಪಡೆ ಆಗಿಲ್ಲ. ಈ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಇವಾಗ ರಾಜಕಾರಣ ಮಾಡ್ತಾಯಿದ್ದಾರೆ ಲೀಡರ್ಗಳು, ಅವ್ರನ್ನ ದಿಕ್ಕು ತಪ್ಪಿಸೋಕ್ಕೆ ಇದು ಒಂದು ಅವ್ರು ಟ್ವಿಸ್ಟ್ ಕೊಟ್ಟಿರೋಂಥದ್ದು.
ಅಂದರೆ ಜೆ ಡಿ ಎಸ್ ಪಕ್ಷವನ್ನು ಯಾವುದೇ ಕಾರಣಕ್ಕೂ ಈ ಕ್ಷೇತ್ರದಲ್ಲಿ ಯಾರೂ ಸೇರ್ಪಡೆ ಮಾಡ್ಕೊಳಕ್ಕಾಗಲ್ಲ ಅಂತ ಒಂದು ಸಂದೇಶವನ್ನು ಕೊಡ್ತಾ ಇದೆ. ಇದು ವಾಸ್ತವಾಂಶ. ಇವತ್ತು ನಾವೇನಾದರೂ ಸೇರ್ಪಡೆಗಳನ್ನ ಅಂಕಿಅಂಶಗಳು ಕೊಡೋಕೆ ಹೋದರೆ ಇಡೀ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಮಾಧ್ಯಮಗಳವರೆಲ್ಲ ನಮ್ಮ ಹತ್ರ ಇರಬೇಕಾಗುತ್ತೆ. ಆ ಮಟ್ಟಕ್ಕೆ ಸೇರ್ಪಡೆಗಳಾಗುತ್ತೆ. ಆದರೆ ನಾವು ಯಾವುದು ಜಾಹೀರಾತು ಕೊಡ್ತಾಯಿಲ್ಲ ಸೇರ್ಪಡೆಗಳು. ನಾವೇನು ಪಕ್ಷಕ್ಕೆ ಸೇರ್ಪಡೆ ಆಗ್ತಾಯಿದೆ, ಕ್ಷೇತ್ರ ಮುಂದೆ ಅಭಿವೃದ್ಧಿ ಆಗಬೇಕು, ಜೆ ಡಿ ಎಸ್ ಪಕ್ಷನ ಬೆಳೆಸ್ಬೇಕು ಅನ್ನೋ ಉದ್ದೇಶದಲ್ಲಿ ನಾವು ರಾಜಕಾರಣ ಮಾಡ್ತಾಯಿದ್ದೀರಿ. ಇವತ್ತು ತಾವು ನೋಡ್ತಾಯಿರಿ, ಶಿಲಘಟ್ಟ ವಿಧಾನಸಭಾ ಕ್ಷೇತ್ರದ ನಗರಸಭೆ ಒಳಪಟ್ಟಿರ್ತಕ್ಕಂಥ 5ನೇ ವಾರ್ಡಲ್ಲಿ ಇವತ್ತು ನಮ್ಮ ಪಂಚರತ್ನ ಯೋಜನೆ ಬಗ್ಗೆ, ಪಕ್ಷದ ಅಭ್ಯರ್ಥಿ ಬಗ್ಗೆ ನಾವು ಪ್ರಚಾರ ಮಾಡ್ತಾಯಿದ್ದೀರಿ. ಇವತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು ಉತ್ಸಾಹದಿಂದ ಇವತ್ತು ಯಾವ ಮನೆಗೆ ಹೋದ್ರೂ ನಮಗೆ ಒಂದು ಹೆಚ್ಚಿನ ರೀತಿಯಾಗಿ ಒಂದು ಸ್ವಾಗತವನ್ನು ಕೋರಿ ಇವತ್ತು ಬೆಂಬಲವನ್ನು ಕೊಡ್ತಾಯಿದ್ದಾರೆ. 100ಕ್ಕೆ 100ರಷ್ಟು ಈ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ ಪಕ್ಷದಲ್ಲಿರ್ತಕ್ಕಂಥ ಒಬ್ಬ ಮುಖಂಡರು ಸಹ ಕದಲೋದಿಲ್ಲ. ಅವ್ರಿಗೆ ಯಾವುದೇ ಕಾರಣಕ್ಕೂ ಅವರು ಪಕ್ಷನ ಅಧಿಕಾರಿ ತರಬೇಕನ್ನೋದು ತೀರ್ಮಾನ ಮಾಡಿದ್ದಾರೆ.